ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಇವತ್ತು 30 ದಿವಸಗಳ ಕಾಲ ತಾವೆಲ್ಲರೂ ಉಪವಾಸ ಇದ್ದು ಎಲ್ಲರ ಬಗ್ಗೆ ಒಳ್ಳೆದಾಗಬೇಕು ಅಂತ ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ನಮ್ಮ ನಿಸಾರ್ ಸಾಹಬ್ ಆಗ್ಬೋದು, ನಮ್ಮ ನಸೀರಣ್ಣ ಅವರು, ಅಂಜುಮನ್ ಕಮಿಟಿ, ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಗೌತಮ್ ಅವರು, ಅನಿಲ್ ಅಣ್ಣವರು, ಎಲ್ಲ ಹಿರಿಯ ಮುಖಂಡರು, ನೀವೆಲ್ಲರೂ ಇದ್ದೀರಾ, ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀರಾ, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀರಾ. ಹೋದ ವರ್ಷ ಸೇಮ್ ಟೈಮ್ 20th, 21st, 21st ಇದೇ ಜಾಗದಲ್ಲಿ ನಾನು ಬಂದಿದ್ದೆ. ಒಂದು ಸಾಮಾನ್ಯ ಪ್ರಜೆಯಾಗಿ ನಿಮ್ಮ ಹತ್ರ ಅವತ್ತು ಬಂದೆ. ನಿಮ್ಮ ಆಶೀರ್ವಾದದಿಂದ ಇವತ್ತು ನಾವು ಎಮ್ ಎಲ್ ಎ ಆಗಿ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರ, ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಎಲ್ಲರೂ ಇವತ್ತು ಮುಂದೆ ನಾನು ಹೇಳ್ಕೊಡ್ತೀನಿ, ನಮ್ಮ ದೇಶದ ಬಗ್ಗೆ, ನಮ್ಮ ಜಿಲ್ಲೆಯ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ನಿಮ್ಮೆಲ್ಲರಿಗೂ ಗೌರವ ಇದೆ. ಆ ಗೌರವ ಇದೆ ಅಂತ ಒಂದು ತಿಂಗಳುಗಳ ಪ್ರಾರ್ಥನೆ ಮಾಡಿದ್ದೀರ, ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಕೇಳಿದ್ದೀರ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ನಿಮ್ಮ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ. ನಾವೆಲ್ಲರೂ ದೇಶಭಕ್ತರಾಗಿ ನಾವೆಲ್ಲರೂ ಇರೋಣ, ನಮ್ಮ ದೇಶನ ಉಳಿಸ್ಕೊಳ್ಳೋಣ, ನಮ್ಮ ದೇಶನ ರಕ್ಷಣೆ ಮಾಡೋಣ. ನೀವೆಲ್ಲರ ಬಗ್ಗೆನೂ ನಾನು ಪ್ರಾರ್ಥನೆ ಮಾಡಿದ್ದೀನಿ ದೇವರಲ್ಲಿ, ಎಲ್ಲರಿಗೂ ಒಳ್ಳೇದಾಗಬೇಕು. ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ರೀತಿಯಲ್ಲಿ, ಬಿಸ್ನೆಸ್ ಏನ್ ಕೆಲಸ ಮಾಡ್ತಾರೋ ಆ ಕೆಲಸಕ್ಕೆ ಅವ್ರಿಗೆಲ್ಲರಿಗೂ ಅಲ್ಲ ಒಳ್ಳೇದು ಮಾಡಿ, ಅವರೆಲ್ಲರನ್ನು ಕಾಪಾಡಲಿ, ನೀವೆಲ್ಲರನ್ನು ಕಾಪಾಡಲಿ, ನಮ್ಮ ರಾಜ್ಯವನ್ನು ಕಾಪಾಡಲಿ ಅಂತ ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡ್ತೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಗಳಿಗೂ, ಎಲ್ಲರಿಗೂ, ಅಂಜುಮನ್ ಕಮಿಟಿ ಹಾಗೆ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ನಾನು ಮಾತಾಡ.